श्री गुरु बसवलिंगाय नमः बसव टीविया वीक्षक बंधु भक्तिपूर्वक नमस्कार शरण शरणार्थी बंधु तावेल्लरू प्रतिनित्य बसव टीवियन्न नोड़ता अंत नान भावस्तेने इदु नमगे बसवादि शरणरु कोट्टिरतक्कंत ಒಂದು ಅವಕಾಶ ಬಸವ ಟಿವಿಯನ್ನು ನೋಡಿ ಬಸವ ಟಿವಿಯ ಮುಖಾಂತರ ಬಸವಾದಿ ಶರಣರ ತತ್ವ ಸಿದ್ಧಾಂತಗಳನ್ನು ಆದೇಶಗಳನ್ನು ತಿಳ್ಕೊಳ್ಳೋದು ನಮಗೆ ಸಿಕ್ಕಿರತಕ್ಕಂಥ ಒಂದು ಒಳ್ಳೆಯ ಅವಕಾಶ ನಮ್ಮ ಶರಣರು ಈ ಭಾರತೀಯ ಸಮಾಜದಲ್ಲಿ ಇದ್ದಂತಹ ಅನೇಕ ಅನಿಷ್ಟ ಪದ್ಧತಿಗಳನ್ನು ಸಾಮಾಜಿಕ ಪಿಡುಗುಗಳನ್ನು ಮೂಢನಂಬಿಕೆಗಳನ್ನು ಹೋಗಲಾಡಿಸಲು ಅವರು ಪಟ್ಟಿರತಕ್ಕಂಥ ಕಷ್ಟ ಅಷ್ಟಿಷ್ಟಲ್ಲ ಈ ದೇಶದಲ್ಲಿ ಯಾರೂ ಸಹ ಸಮಾಜವನ್ನು ರಕ್ಷಣೆ ಮಾಡುವುದು ಈ ಸಮಾಜವನ್ನು ಶುದ್ಧೀಕರಣ ಮಾಡೋದು ಈ ಸಮಾಜವನ್ನು ಸರಿಪಡಿಸುವಂಥ ಕೆಲಸವನ್ನು ಬಹುಶಃ ಯಾರೂ ಮಾಡಲಿಲ್ಲ ಒಂದು ಬಸವಾದಿ ಶರಣರ ಒಂದು ಸಮೂಹವೇ ಈ ದೇಶದಲ್ಲಿ ಒಂದು ಹೊಸ ಸಮಾಜವನ್ನು ಕಟ್ಟಲು ಮತ್ತು ಏನು ನಮ್ಮ ಭಾರತೀಯ ಸಮಾಜದಲ್ಲಿ ಇದ್ದಂಥ ಲೋಪದೋಷಗಳನ್ನು ಸರಿಪಡಿಸುವಂತಹ ಒಂದು ದೊಡ್ಡ ಪಡೆಯನ್ನೇ ಕಟ್ಟಿಕೊಂಡು 12ನೇ ಶತಮಾನದಲ್ಲಿ ಬಸವಣ್ಣನವರು ಪ್ರಯತ್ನಪಟ್ಟಿದ್ದಾರೆ ಬಸವಣ್ಣನವರು ಭಾರತ ದೇಶದ ಅತಿ ದೊಡ್ಡ ಪ್ರವಾದಿ ಒಬ್ಬನೇ ದೇವರು ಅವನನ್ನು ನಾವು ಸಾಕ್ಷಾತ್ಕಾರ ಕೊಳಿಸಿಕೊಳ್ಳಬೇಕು ಒಬ್ಬನನ್ನು ಹೊರತಾಗಿ ಇನ್ನು ಯಾವ ದೇವರುಗಳನ್ನು ಯಾರು ಪೂಜಿಸಬಾರದು ಧ್ಯಾನಿಸಬಾರದು ಎಂಬುದಾಗಿ ಒಬ್ಬನೇ ದೇವರನ್ನು ಸಾಕ್ಷೀಕರಿಸಲು ಬಸವಣ್ಣನವರು ಅರಸಾಹಸವನ್ನು ಮಾಡಿದ್ದಾರೆ 12ನೇ ಶತಮಾನದಲ್ಲಿ ಬಸವಣ್ಣನವರ ಮಾತನ್ನು ಕೇಳಿ ಬಸವಣ್ಣನವರ ಆದೇಶಗಳಿಗೆ ತಲೆಬಾಗಿ ಲಕ್ಷ ಲಕ್ಷ ಜನಗಳು ಪರಿವರ್ತನೆಯಾಗಿ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಅಫ್ಘಾನಿಸ್ತಾನದವರೆಗೂ ಜನಗಳು ಬಂದು ಕಲ್ಯಾಣದಲ್ಲಿ ಸೇರ್ತಾರೆ ಲಕ್ಷ ಲಕ್ಷ ಜನ ಪರಿವರ್ತನೆ ಆಗ್ತಾರೆ ತದನಂತರ ಏನಾಯಿತು ಕಲ್ಯಾಣ ಕ್ರಾಂತಿಯಾದ ಮೇಲೆ ಸುಮಾರು 550 ವರ್ಷ ಈ ವಚನ ಸಾಹಿತ್ಯ ಗೌಪ್ಯವಾಗಿಬಿಡ್ತು ಇದರ ಚಲನೆಯೇ ನಿಂತು ಹೋಯಿತು ಕಾರಣ ಏನಪ್ಪ ಅಂದ್ರೆ ಅಂದು ಕಲ್ಯಾಣ ಕ್ರಾಂತಿ ನಡೆದಂತಹ ಸಂದರ್ಭದಲ್ಲಿ ಒಂದು ರಾಜಾಜ್ಞೆ ಆಗಿತ್ತು ಏನು ಯಾರ್ಯಾರು ಶರಣರ ವಚನ ಸಾಹಿತ್ಯವನ್ನು ಇಟ್ಕೊಂಡು ಓಡಾಡ್ತಾ ಇದ್ದಾರೆ ಅವರನ್ನು ಕೊಂದು ಹಾಕ್ರಿ ವಚನ ಸಾಹಿತ್ಯವನ್ನು ಸುಟ್ಟಾಕ್ರಿ ಶರಣರನ್ನು ಇಲ್ಲಿಂದ ಓಡಿಸಿ ಎಂಬುದಾಗಿ ಈ ಮನುವಾದಿಗಳು ಈ ಮೂಲಭೂತವಾದಿಗಳ ಒತ್ತಡದ ಮೇರೆಗೆ ಬಿಜ್ಜಳ ಮಹಾರಾಜ ಇಂತಹ ಒಂದು ಆಜ್ಞೆಯನ್ನು ಮಾಡಿದ್ರು ಈ ಆಜ್ಞೆಯನ್ನು ಪರಿಪಾಲನೆ ಮಾಡಬೇಕಲ್ಲ ಸೈನಿಕರು ಆ ಸೈನಿಕರು ಘೋರವಾದಂತಹ ಅಪಚಾರವನ್ನು ಶರಣರ ಮೇಲೆ ಎಸಗಿದರು ಬೇಕಾದಷ್ಟು ಸಾವು ನೋವುಗಳಾಯಿತು ವಚನ ಸಾಹಿತ್ಯವನ್ನು ಸುಟ್ಟರು ದಾಳಿ ಮಾಡಿದ್ರು ರಕ್ತದ ಕೂಡಿ ಹರಿಸಿದ್ರು ಈ ಭಯ ಈ ಭೀತಿಯಿಂದ ಯಾರೊಬ್ಬರೂ ಸಹ ವಚನ ಸಾಹಿತ್ಯದ ಕಟ್ಟುಗಳನ್ನು ಸಹ ಕೈನಲ್ಲಿ ಮುಟ್ಟೋದಕ್ಕೆ ಎದುರುಕೊಳ್ತಾ ಇದ್ದರು ಶರಣರ ವಿಚಾರಗಳನ್ನು ಮಾತಾಡೋದಕ್ಕೆ ಎದುರುಕೊಳ್ತಾ ಇದ್ದರು ಇಂಥ ಭಯಗ್ರಸ್ತ ವಾತಾವರಣದಲ್ಲಿ ಅಜ್ಞಾತವಾಯಿತು ಈ ವಚನ ಸಾಹಿತ್ಯ 550 ವರ್ಷ ಎಲ್ಲಿಯವರೆಗೆ ಪಾಗುಹಳಕಟ್ಟಿಯವರು ಬಂದು 1925ರಲ್ಲಿ ಹಿತಚಿಂತಕ ಎನ್ನುವಂತಹ ಒಂದು ಪ್ರಿಂಟಿಂಗ್ ಪ್ರೆಸ್ಸನ್ನು ಸ್ಥಾಪನೆ ಮಾಡಿ ವಚನಗಳನ್ನು ಸಂಗ್ರಹಣೆ ಮಾಡಿ ಪ್ರಿಂಟ್ ಮಾಡಿ ಪುಸ್ತಕ ರೂಪದಲ್ಲಿ ತಂದು ಜನಗಳ ಕೈಗೆ ಕೊಡುವವರೆಗೆ
ಈ ವಚನ ಸಾಹಿತ್ಯ ಗೌಪ್ಯವಾಗಿಬಿಡ್ತು, ಯಾರ ಕೈಗೂ ಸಿಕ್ಕದೆ ಆಯಿತು. ಈ ಸಂದರ್ಭ ಏನಿದೆಯಲ್ಲ, ಕಲ್ಯಾಣ ಕ್ರಾಂತಿಯಿಂದ ಪ್ರಾರಂಭಿಸಿ ಅಳಕಟ್ಟಿಯವರು ಸಂಶೋಧನೆ ಮಾಡಿ ವಚನಗಳನ್ನು ಈ ಜಗತ್ತಿನ ಜನಕ್ಕೆ ಕೊಡೋವರೆಗೂ ಈ 550 ವರ್ಷಗಳ ಮಧ್ಯೆ ಅಂತರ ಏನಿತ್ತಲ್ಲ, ಈ ಅಂತರದಲ್ಲಿ ಲಿಂಗತತ್ವವನ್ನು ತಿಳಿದಂಥವರು, ಲಿಂಗ ಪೂಜೆಯನ್ನು ತಿಳಿದಂಥವರು, ಶಿವಾಚಾರವನ್ನು ತಿಳಿದಂಥವರು, ಬಸವ ಧರ್ಮವನ್ನು ತಿಳಿದು ಆಚರಣೆ ಮಾಡ್ತಿದ್ದಂಥ 5 ತಲೆಮಾರು ಜನ ಲಿಂಗೈಕ್ಯರಾದರು, ಅಂದರೆ ಸತ್ತೋದರು. ಆ ಪರಂಪರೆಯ ಗ್ಯಾಪ್ ಉಟ್ಕೊಂಡು ಬಿಡ್ತು. ಅದು ಯಾವಾಗಲೂ ಒಂದು ಸಿದ್ಧಾಂತ ಆಗಲಿ, ಒಂದು ಆಚರಣೆಗಳಾಗಲಿ, ಒಂದು ವಿಚಾರ ಆಗಲಿ, ತಲೆಮಾರಿಂದ ತಲೆಮಾರಿಗೆ, ತಲೆಮಾರಿಂದ ತಲೆಮಾರಿಗೆ ಇದು ಟ್ರಾನ್ಸ್ಫರ್ ಆಗ್ತಾ ಇದ್ದರೆ ಅದು ಹೋಗ್ತಾ ಇರ್ತದೆ. ಮಧ್ಯದಲ್ಲಿ ಜನರೇಷನ್ ಗ್ಯಾಪ್ ಆಯಿತು ಅಂತಂದರೆ ಅದು ಕಟ್ಟಾಗ್ಬಿಡ್ತದೆ. ಹೀಗೆ ವಚನ ಸಾಹಿತ್ಯಕ್ಕೆ ಒಂದು ದೊಡ್ಡ ಅಂತರ ಆಗೋಯಿತು. ಈ ಅಂತರದಲ್ಲಿ ಏನಾಯಿತು, ಅನಾಹುತ ಏನಾಯಿತು? ಈ ಅನಾಹುತ ಏನಾಯಿತು ಅಂತಂದರೆ, ಹಿಂದೆ ಏನಿತ್ತು ಶೈವ ಪರಂಪರೆ, ಆ ಶೈವ ಪರಂಪರೆ ಯಾವ ರೀತಿ ವೈದಿಕದಲ್ಲಿ ಸೇರಿಹೋಗಿತ್ತು ಅಥವಾ ವೈಷ್ಣವದಲ್ಲಿ ಸೇರಿ ಹೋಗಿತ್ತು, ಎಲ್ಲಿ ಬಹುದೇವೋಪಾಸನೆ ಒಳಗಡೆ ಸೇರಿ ಹೋಗಿತ್ತು, ವಿಷ್ಣುವಿನ 10 ಅವತಾರಗಳನ್ನು ಪೂಜಿಸುವಂತಹ ವ್ಯವಸ್ಥೆಗೆ ಸೇರೋಗಿತ್ತು, ಅದೇ ಮುಂದುವರೆದು ಬಿಡ್ತು, ಅದೇ ಮುಂದುವರೆದು ಬಿಡ್ತು, ಅದೇ ಪುನರ್ ಪ್ರತಿಷ್ಠಾಪನೆ ಆಗಿಬಿಡ್ತು, ಪುನರಾವರ್ತನೆ ಆಗೋಗಿಬಿಡ್ತು. ಕಾರಣ ಏನು? ವಚನ ಸಾಹಿತ್ಯ ಗೌಪ್ಯವಾಯಿತು. ಎಷ್ಟು ವರ್ಷ? 550 ವರ್ಷ. ಎಷ್ಟು ತಲೆಮಾರು? 5 ತಲೆಮಾರು. 5 ತಲೆಮಾರು ಇರಲಿಕ್ಕೆ ಸಾಧ್ಯನಾ? ಯಾರು ತಿಳ್ಕೊಳ್ಳಿಕ್ಕೆ ಸಾಧ್ಯನಾ? ಕೊಡಲೇ ಇಲ್ಲ, ಟ್ರಾನ್ಸ್ಫರ್ ಆಗಲೇ ಇಲ್ಲ. ಒಂದು ಜನರೇಷನಿಂದ ಇನ್ನೊಂದು ಜನರೇಷನ್ ಟ್ರಾನ್ಸ್ಫರ್ ಆಗಲಿಲ್ಲ. ಇದು ಅನಾಹುತ. ಹಿಂದೂ ಪಾಗು ಅಳಕಟ್ಟಿಯವರು 1924 ಇತ ಚಿಂತಕ ಅಂತಕ್ಕಂಥ ಪ್ರಿಂಟಿಂಗ್ ಪ್ರೆಸ್ ಮುಖಾಂತರ ಈ ಪುಸ್ತಕಗಳನ್ನು, ವಚನ ಸಾಹಿತ್ಯವನ್ನು ನಮಗೆ ಪ್ರಿಂಟ್ ಮಾಡಿ ನಮಗೆ ಕೈ ಕೊಟ್ಟರಲ್ಲ, ಆ ಕೈಗೆ ಕೊಟ್ಟ ದಿನದಿಂದ ಇವಾಗ ನಮ್ಮದು ಯಾವ ಇಸ್ವಿಲಿದ್ದೀವಿ, 2018 ಇಸ್ವಿಲಿದ್ದೀವಿ. 2018 ಇಸ್ವಿ ಅಂತಂದರೆ 1925 2018 ಇಸ್ವಿಗೆ ಈ ಧರ್ಮದ ಮರುಹುಟ್ಟು ಆಗಿ ಕೇವಲ 83 ವರ್ಷ. ಈ ಧರ್ಮ, ಬಸವ ಧರ್ಮ, ವಚನ ಧರ್ಮ, ಈ ಕಾಯಕ ಜೀವಿಗಳ ಧರ್ಮ, ಈ ಕಾಯಕ ಶರಣರ ಧರ್ಮಕ್ಕೆ ಪುನರುತ್ಥಾನ ಆಗಿ 83 ವರ್ಷ. ಪ್ರೌಢದೇವರಾಯನ ಕಾಲದಲ್ಲಿ ಪ್ರೌಢದೇವರಾಯ ನಿಂತು ಹೋಗಿದ್ದಂಥ ಬಸವ ಧರ್ಮದ ರಥವನ್ನು ಮತ್ತೆ ತಳ್ಳಿ ಸ್ಟಾರ್ಟ್ ಮಾಡಿ ಪ್ರಾರಂಭ ಮಾಡಿದಂಥವರು ಪ್ರೌಢದೇವರಾಯ. ಆವತ್ತಿನ ಕಾಲದಲ್ಲಿ ಅನೇಕ ಕವಿಗಳಿಗೆ ಆಶ್ರಯವನ್ನು ಕೊಟ್ಟು, ಚಾಮರಸ ಕವಿಯಂತಹ, ಭೀಮಕವಿಯಂತಹ, ಪಾಲ್ಗುರಿಕೆ ಸೋಮನಾಥಂತಹ, ಇನ್ನು ಅನೇಕ ಶ್ರೇಷ್ಠವಾದಂತಹ ವಚನಕಾರರಿಗೆ, ಸಾಹಿತಿಗಳಿಗೆ, ಕವಿಗಳಿಗೆ, ಎಲ್ಲರಿಗೂ ಲಕ್ಕಣ್ಣ ದಂಡೇಶ ಇವ್ರಿಗೆಲ್ಲರಿಗೂ ಆಶ್ರಯವನ್ನು ಕೊಟ್ಟು ಮತ್ತೆ ಪುನರ್ಸ್ಥಾಪನೆ ಮಾಡುವಂತಹ, ಬಸವ ಧರ್ಮದ ಪ್ರಚಾರವನ್ನು ಮಾಡುವಂತಹ ಕೆಲಸಕ್ಕೆ ಚಾಲನೆ ಕೊಟ್ಟವರು ಪ್ರೌಢದೇವರಾಯ. 101 ವಿರಕ್ತ ಮಠಗಳನ್ನು ಸ್ಥಾಪನೆ ಮಾಡಿ 101 ಜಂಗಮರಿಗೆ, ಅಂದರೆ ಸ್ವಾಮೀಜಿಗಳಿಗೆ, ಧನಕನಕಾದಿಗಳನ್ನು ಕೊಟ್ಟು, ಮಠ ಮಂದಿರಗಳು ಕಟ್ಕೊಳ್ಳೋದಕ್ಕೆ ಎಲ್ಲ ಅವಕಾಶಗಳನ್ನು ಕೊಟ್ಟು, ಜಾಗಗಳನ್ನ ಕೊಟ್ಟು, ದುಡ್ಡು ಕೊಟ್ಟು, ಎಲ್ಲ ಕೊಟ್ಟು, ರಾಜಾಶ್ರಯವನ್ನು ಕೊಟ್ಟು, ಎಲ್ಲದಕ್ಕೂ ಮುಖ್ಯವಾಗಿ, ಏಕೆಂದರೆ ಒಂದು ಧರ್ಮ ಬೆಳಿಬೇಕಂದರೆ ರಾಜಾಶ್ರಯ ಬೇಕು. ರಾಜಾಶ್ರಯ ಇಲ್ಲದೇ ಇದ್ದರೆ ಧರ್ಮ ಬೆಳೀಲಿಕ್ಕೆ ಕಷ್ಟ ಆಗುತ್ತೆ. ಇವತ್ತು ಬೌದ್ಧ ಧರ್ಮ ಜಗತ್ತಲ್ಲಿ ಸುಮಾರು 6 ದೇಶಗಳನ್ನು ಆಳ್ತಾ ಇದೆ. ಇದೇ ದೇಶದಲ್ಲಿ ಹುಟ್ಟಿದಂತಹ ಆ ಧರ್ಮ, ಬೌದ್ಧ ಧರ್ಮ, ಹೊರದೇಶಗಳನ್ನು
ಆರು ದೇಶಗಳನ್ನು ಆಳ್ತಾ ಇತ್ತು. ಕಾರಣ, ರಾಜಾಶ್ರಯ ಅಶೋಕ ಚಕ್ರವರ್ತಿ, ಆ ಅಶೋಕ ಚಕ್ರವರ್ತಿಯ ಒಂದು ಆಶ್ರಯದಿಂದ ಅದಷ್ಟು ಬೆಳೀತು. ಅದೇ ರೀತಿ ನಮ್ಮ ಈ ಕರ್ನಾಟಕ ರಾಜ್ಯದಲ್ಲೂ ಸಹ ಪ್ರೌಢದೇವರಾಯನಂತಹ ಮಹಾನುಭಾವ ರಾಜ ಇದಕ್ಕೆ ಬಸವ ಧರ್ಮಕ್ಕೆ ಆಶ್ರಯದಾತನಾಗಿ ನಿಂತು ಸಪೋರ್ಟ್ ಮಾಡಿ ನಿಂತು ಹೋಗಿದ್ದಂತಹ ಈ ಧರ್ಮಕ್ಕೆ ಚಾಲನೆ ಕೊಟ್ಟು ಮಠಮಾನ್ಯಗಳಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಕೊಟ್ಟು ನೂರ ಒಂದು ವಿರಕ್ತರನ್ನು ಆಯ್ಕೆ ಮಾಡಿ ನೀವು ಹೋಗಿ ಕರ್ನಾಟಕ ರಾಜ್ಯದಾದ್ಯಂತ ಮಠಮಾನ್ಯಗಳನ್ನು ಕಟ್ಕೊಳ್ಳಿ, ನಿಮಗೇನು ಬೇಕೋ ಸಹಾಯ ಕೊಡ್ತೀನಿ, ನೀವು ಬಸವ ಧರ್ಮವನ್ನು ಪ್ರಾರಂಭ ಮಾಡಿರಿ, ಪ್ರಚಾರ ಮಾಡಿರಿ ಅಂತ ಹೇಳಿ ಅನೇಕ ಕವಿಗಳಿಗೆ ಈ ವಚನ ತತ್ವವನ್ನು ಬರೀಲಿಕ್ಕೂ ಸಹ ಹೇಳಿ ಚಾಲನೆ ಕೊಟ್ಟರು. ಆದರೆ ಕಾಲಾನಂತರ ಕೈಕೊಟ್ಟವರು ಯಾರು? ವಿರಕ್ತರು. ನಾವು ಇತಿಹಾಸವನ್ನು ತಿಳ್ಕೊಳ್ಬಾರ್ದು, ತಿಳ್ಕೊಂಡ್ರೆ ನೋವಾಗುತ್ತೆ, ಆ ನೋವಿನ ಆ ವಿಚಾರಗಳು ನಮ್ಮ ಬಾಯಿನಲ್ಲಿ ಬರ್ತವೆ. ಆದರೆ ಜನ ಇದನ್ನು ಹೇಗೆ ಸ್ವೀಕರಿಸ್ತಾರೋ, ಇದನ್ನು ಹೇಗೆ ತಗೊಳ್ತಾರೋ ಅನ್ನೋದು ನನಗೆ ತುಂಬ ಭಯನೂ ಸಹ ಆಗಿದೆ. ಕೆಲವು ಸಲ ಸತ್ಯವು ಕಠೋರವಾಗಿರ್ತದೆ, ಸತ್ಯದ ಮಾತುಗಳು ಕಠೋರವಾಗಿರ್ತವೆ. ತಾನು ಹೌದಪ್ಪ ನಾವು ಮಾಡಿರೋದು ತಪ್ಪು ಅನ್ನೋಂಥ ಯಾರೂ ಒಪ್ಕೊಳ್ಳೋದಿಲ್ಲ, ಸಾಧನೆಯನ್ನೇ ಮಾಡ್ತಾರೆ. ಇವತ್ತು ನಮ್ಮ ಲಿಂಗವಂತರು ಅಂದರೆ ಯಾರು ಎದೆ ಮೇಲೆ ಲಿಂಗ ಕೊಟ್ಕೊಂಡು ನಾನು ಬಸವಣ್ಣನವರ ಬಸವ ಧರ್ಮದ ಪರಿಪಾಲಕರು ಪಾಲಯರ್ಸು ಅಂತ ಹೇಳ್ಕೊಳ್ತಾ ಇದ್ದಾರಲ್ಲ, ಅವ್ರ ಗತಿ ಏನಾಗಿದೆ ಇವತ್ತು? ಅವರು ಇವತ್ತು ವಾರ ತಿಥಿಗಳನ್ನು ನೋಡ್ತಾ ಇದ್ದಾರೆ, ರಾವು ಕಾಲ ಗುಳಿಗೆ ಕಾಲಗಳನ್ನು ನೋಡ್ತಾ ಇದ್ದಾರೆ, ಕೆಟ್ಟ ಕಾಲ ಒಳ್ಳೆ ಕಾಲ ಯಮಗಂಡ ಕಾಲಗಳನ್ನು ನೋಡ್ತಾ ಇದ್ದಾರೆ, ಶುಭ ಅಶುಭ ಮುಹೂರ್ತಗಳನ್ನು ನೋಡ್ತಾ ಇದ್ದಾರೆ. ಇದು ಎಂತಹ ವಿಚಿತ್ರ, ಇದು ಎಂತಹ ಮೋಸ. ಏನಾದರೂ ಬಸವಣ್ಣನವರು ಈ ದೇಶ ಅಲ್ಲದೆ ಬೇರೆ ದೇಶದಲ್ಲಿ ಹುಟ್ಟಿದ್ದಿದ್ದರೆ ಮಹಮ್ಮದ್ ಪೈಗಂಬರ್ಗಂತ ಯೇಸು ಕ್ರಿಸ್ತರಿಗಿಂತ ಮೋಸ್ಟ್ಲಿ ಇವರು ಮೊದಲನೇ ಸ್ಥಾನಕ್ಕೆ ಹೋಗ್ತಾ ಇದ್ರು, ಏನೋ ಗೊತ್ತಿಲ್ಲ. ಆದರೆ ನಮ್ಮ ದುರ್ದೈವ, ಈ ದೇಶದಲ್ಲಿ ಬಸವಣ್ಣ ಜನ್ಮ ತಾಳಿದ್ದು ಅದು ನಮ್ಮಂಥರ ಕೈಗೆ ತಗಲಾಕ್ಕೊಂಡಿರೋದು ದುರ್ದೈವ. ನಾವು ಬಸವಣ್ಣನವರನ್ನು ಅರ್ಥ ಮಾಡ್ಕೊಳ್ಳೂ ಇಲ್ಲ, ಬೇರೆಯವ್ರಿಗೆ ಅರ್ಥ ಮಾಡಿಸ್ಲೂ ಇಲ್ಲ. ನಮಗೂ ಅರ್ಥ ಆಗಲಿಲ್ಲ, ನಮಗೆ ಅರ್ಥ ಆಗಿಲ್ಲ ಅಂದರೆ ಬೇರೆಯವರಿಗೆ ಅರ್ಥ ಮಾಡಿಸೋದು ಹೇಗೆ? ಇವತ್ತು ನಮ್ಮ ದೇಶದಲ್ಲಿ ಬುದ್ಧನ ಹೆಸರು ಎಲ್ರಿಗೂ ಗೊತ್ತು, ಅಂಬೇಡ್ಕರ್ ಹೆಸರು ಎಲ್ರಿಗೂ ಗೊತ್ತು, ಆದರೆ ಬಸವಣ್ಣನ ಹೆಸರು ಎಲ್ರಿಗೂ ಗೊತ್ತಿಲ್ಲ. ಎಲ್ರಿಗೂ ಯಾವ ಎಲ್ಲ ದೇಶಗಳಿಗಲ್ಲ, ಎಲ್ಲ ರಾಜ್ಯಗಳಿಗಲ್ಲ, ನಮ್ಮ ಕರ್ನಾಟಕದಲ್ಲೇ ಸರಿಯಾಗಿ ಬಸವಣ್ಣನ ಯಾರೂ ತಿಳ್ಕೊಂಡಿಲ್ಲ. ಯಾರು ನಾವು ವೀರಶೈವರು, ಯಾರು ನಾವು ಲಿಂಗಾಯತರು, ಅಥವಾ ನಾ ಯಾರು ಶೈವರು ಅಂತ ಹೇಳ್ಕೊಳ್ತಾರಲ್ಲ, ಅವ್ರಿಗೆ ಇನ್ನೂ ಬಸವಣ್ಣ ಅರ್ಥ ಆಗಿಲ್ಲ. ಬಸವಣ್ಣ ಅಂತ ಹೇಳಿಕೊಂಡು ಎತ್ತಿನ ಜಾತ್ರೆ ಮಾಡ್ತಾ ಇದ್ದಾರೆ, ಬಸವಣ್ಣ ಅಂತ ಹೇಳಿಕೊಂಡು ಎತ್ತಿಗೆ ದೇವಸ್ಥಾನ ಕಟ್ಟಿದ್ದಾರೆ. ಇವತ್ತು ದೇವಸ್ಥಾನಗಳಲ್ಲಿ ಎತ್ತಿನ ವಿಗ್ರಹ ಮಾಡಿ ಇದೇ ಬಸವಣ್ಣ ಅಂಥೇಳಿ ಬಸವ ಜಯಂತಿಗಳನ್ನು ಮಾಡ್ತಾ ಇದ್ದಾರೆ. ಎಂತಹ ಕರ್ಮಕಾಂಡ, ಎಂತಹ ಘನಘೋರ ಅಪರಾಧ. ನಮ್ಮ ಮನೆ ದೇವರು ನಮಗೆ ಅರ್ಥ ಆಗಿಲ್ಲ ಅಂದರೆ ನೆರೆಮನೆಯವ್ರಿಗೆ ಹೇಳೋದೇನು ಬಂತು? ನಾವು ಎಲ್ಲಿ ಹುಟ್ಟಿದ್ದೇವೆ, ನಮ್ಮ ಧರ್ಮದಾತ ಯಾರು, ನಮಗೆ ಮೋಕ್ಷದಾತ ಯಾರು, ನಮಗೆ ಗುರುಸ್ಥಾನದಲ್ಲಿ ನಿಂತು ಗುರುಲಿಂಗ ಜಂಗಮವನ್ನು ಪರಿಚಯ ಮಾಡಿಸ್ದಂಥವ್ರು ಯಾರು? ಗೊತ್ತಿಲ್ಲ. ಇವತ್ತು ನೂರಾರು ದೇವರುಗಳು ಗೊತ್ತು, ನೂರಾರು ದೇವತೆಗಳು ಗೊತ್ತು, ವೈದಿಕರು ಜನ್ಮ ಕೊಟ್ಟಿರ್ತಕ್ಕಂಥ ದೇವರುಗಳು ಗೊತ್ತು,
ಆದರೆ ನಮಗೆ ನಮ್ಮ ಬಸವಣ್ಣ ಗೊತ್ತಿಲ್ಲ, ಬಸವಾದಿ ಶರಣರು ಗೊತ್ತಿಲ್ಲ. ಎಂಥ ಅಜ್ಞಾನ ನಾವು, ಎಂಥ ಅಜ್ಞಾನ ನಾವು. ಅಗಸ ನೀರಲ್ಲಿ ಇದ್ದು ಬಾಯಾರಿ ಸತ್ತಂತಾಗಿದೆ ನಮ್ಮ ನಿಮ್ಮೆಲ್ಲರ ಪರಿಸ್ಥಿತಿ. ಅಗಸ ನೀರೊಳಗಡೆ ಇದ್ದೂ ಸಹ ಬಾಯಾರಿ ಸತ್ತಂತೆ. ಅಂತಹ ಪರಿಸ್ಥಿತಿನಲ್ಲಿ ಈ ರಾಜ್ಯ, ಈ ಜನತೆ, ಈ ಸಮಾಜ ಬದುಕ್ತಾ ಇದೆ. ಬಸವಣ್ಣನವರಂತಹ ಅತಿದೊಡ್ಡ ಪ್ರವಾದಿ, ಬಸವಣ್ಣನವರಂತಹ ದೈವ ಪ್ರತಿನಿಧಿಗಳು, ಇವರೆಲ್ಲ ಸಂದೇಶವಾಹಕರು. ಪರಮಾತ್ಮನ ವಾಕ್ಯಗಳನ್ನು, ಪರಮಾತ್ಮನ ಜ್ಞಾನವನ್ನು, ಪರಮಾತ್ಮನ ಪರಿಚಯವನ್ನು ನಮ್ಮಂಥ ನಿಮ್ಮಂಥ ಜನಗಳಿಗೆ ತಿಳಿಸೋದಕ್ಕೆ ಬಂದಂತಹ ಪ್ರವಾದಿಗಳು ಬಸವಣ್ಣ ಅವರು. ಆದರೆ ಬಸವಣ್ಣನವರನ್ನು ನಾವು ಅರ್ಥ ಮಾಡ್ಕೊಂಡಿದ್ದೀವ? ಅರ್ಥ ಆಗಿದೆಯಾ ಬಸವಣ್ಣ? ಇಲ್ಲ. ಯಾಕೆ? ನಮ್ಮ ಈ ಕಣ್ಣಿನ ಪೊರೆ, ಈ ಮೂಢನಂಬಿಕೆ ಅನ್ನುವ ಪೊರೆ ನಮ್ಮನ್ನು ಬಿಟ್ಟು ಹೋಗಿಲ್ಲ. ಅಜ್ಞಾನ ಅನ್ನುವಂತಹ ಪೊರೆ ನಮ್ಮ ಅಂಧಕಾರವನ್ನು ಇಟ್ಟುಬಿಟ್ಟಿದೆ. ಆ ಪೊರೆಯಿಂದ ನಾವು ಈಚೆ ಬಂದಿಲ್ಲ. ಒಳಗಡೆಯೂ ಕತ್ತಲು ತುಂಬಿಕೊಂಡಿದ್ದೀವಿ, ಈಚೆಗಡೆನು ಕತ್ತಲಿದೆ, ನಮ್ಮ ಬದುಕೇ ಕತ್ತಲಲ್ಲಿದೆ. ಬಸವಣ್ಣ ಅನ್ನುವಂಥ ವಿಶ್ವ ಜ್ಯೋತಿಯನ್ನು ನಾವು ನೋಡದಷ್ಟು ಕುರುಡರಾಗಿಬಿಟ್ಟಿದ್ದೀವಿ. ಅಂಥ ಅಖಂಡ ಬೆಳಕು ಬಸವಣ್ಣ, ಜಗಜ್ಯೋತಿ ಬಸವಣ್ಣ. ಅಂಥ ಬಸವಣ್ಣನ ಅರ್ಥ ಮಾಡಿಕೊಳ್ಳುವಂತಹ ಪರಿಜ್ಞಾನನೂ ನಮಗಿಲ್ಲ, ಕನಿಷ್ಠ ಜ್ಞಾನನೂ ಇಲ್ಲ, ಅಂತಃಕರಣನೂ ಇಲ್ಲ. ನಾವು ಕಣ್ಣಿದ್ದು ಕುರುಡರಾಗಿದ್ದೇವೆ, ಆತ್ಮ ಇದ್ದು ಆತ್ಮ ಸಾಕ್ಷಿ ಇಲ್ಲದಂತೆ ಆಗಿದ್ದೀವಿ. ನಮ್ಮ ಮನೆ ದೇವರನ್ನು ಬಿಟ್ಟುವೆ, ಮಂದಿ ದೇವರನ್ನು ಹಿಡ್ಕೊಂಡಿದ್ದೀವಿ. ಬಂಧುಗಳೇ, ನಾವು ನಿಜವಾಗಿ ಕನ್ನಡಿಗರಾಗಿದ್ದರೆ ಈ ಕನ್ನಡದ ಕುಲಕೋಟಿಯ ಆಸ್ತಿ ಬಸವಣ್ಣ, ಈ ಕನ್ನಡದ ಸಾಂಸ್ಕೃತಿಕ ರಾಯಭಾರಿ ಬಸವಣ್ಣ, ಈ ದೇಶದ ರಾಯಭಾರಿ ಬಸವಣ್ಣ, ಈ ದೇಶದ ಘನತೆ, ಈ ದೇಶದ ಗೌರವ ಬಸವಣ್ಣ, ಈ ದೇಶದ ಪ್ರತೀಕ ಬಸವಣ್ಣ, ಈ ದೇಶವನ್ನು ಒಂದು ಸುಂದರವಾದ ಜಾತಿರಹಿತ ಸಮಾಜದ ದೇಶವನ್ನಾಗಿ ಮಾಡಬೇಕಂತ ಕನಸು ಕಂಡವರು ಬಸವಣ್ಣ. ಜಾತಿ ವರ್ಗ ವರ್ಣರಹಿತವಾದ ಧರ್ಮ ಸಹಿತವಾದ ಶ್ರೇಷ್ಠ ಭಾರತದ ಕನಸನ್ನು ಕಂಡವರು ಬಸವಣ್ಣ. ಆದರೆ ವೈದಿಕರ ಕಪಿಮುಷ್ಟಿ, ಮೂಲಭೂತವಾದಿಗಳ ಕಪಿಮುಷ್ಟಿ ಇವತ್ತು ಬಸವಣ್ಣನವರ ಮೇಲೆ ಪರದೆಯಾಗಿ ಕುಂತಿದೆ. ಯಾವ ದಲಿತ ಸಮುದಾಯಕ್ಕೋಸ್ಕರ, ಯಾವ ಹಿಂದುಳಿದ ಸಮಾಜದವರಿಗೋಸ್ಕರ, ಅಸ್ಪೃಶ್ಯರಿಗೋಸ್ಕರ ತನ್ನ ಜೀವಮಾನವನ್ನೇ ತೆತ್ತರು, ಯಾವ ಮನುಷ್ಯ ಕಟ್ಟಕಡೆಯ ಮಾನವನಾಗಿ ಅವಮಾನಿತನಾಗಿ ಬದುಕ್ತಾ ಇದ್ದ, ದೌರ್ಜನ್ಯಕ್ಕೊಳಗಾಗಿದ್ದ, ಅಂಥವರಿಗಾಗಿ ತನ್ನ ಕೊನೆಯ ಉಸಿರು ಇರೋವರೆಗೂ ದುಡಿದಂಥವರು ಬಸವಣ್ಣ. ಬಸವಣ್ಣನವರ ರಕ್ತ ನರ ನಾಡಿಗಳು ಹರಿದಿದ್ದು ದಲಿತರ ಧಮನಿಗಳು. ದಲಿತರಿಗಾಗಿ, ಹಿಂದುಳಿದವರಿಗಾಗಿ, ಅಸ್ಪೃಶ್ಯರಿಗಾಗಿ, ಶೋಷಿತ ವರ್ಗದವರಿಗಾಗಿ ಬಸವಣ್ಣನವರು ತನ್ನ ಎಲ್ಲ ತ್ಯಾಗವನ್ನು ಮಾಡಿದರು, ಪ್ರಧಾನಿ ಪಟ್ಟವನ್ನು ಸಹ ತ್ಯಾಗ ಮಾಡಿದರು. ಪ್ರಧಾನಿ ಪಟ್ಟವನ್ನು ದಲಿತರಿಗೋಸ್ಕರ, ಹಿಂದುಳಿದವರಿಗೋಸ್ಕರ ಯಾರಾದರೂ ತ್ಯಾಗ ಮಾಡಿದ್ದವರು ಈ ಪ್ರಪಂಚದ ಭೂಪಟದಲ್ಲಿದ್ದರೆ ಪ್ರಥಮ ಸ್ಥಾನಕ್ಕೆ ನಿಲ್ತಕ್ಕಂಥವರು ಬಸವಣ್ಣನವರು. ತನ್ನೆಲ್ಲ ಸರ್ವಸ್ವವನ್ನು ದಾರೆ ಹಿರಿದು ತಾನು ದಲಿತರಿಗೋಸ್ಕರ ತನ್ನ ತಲೆಯ ಮೇಲಿದ್ದಂಥ ಕಿರೀಟವನ್ನು ತೆಗೆದುಕೊಳ್ಳಿ, ಇಂತಹ ಕಿರೀಟವನ್ನಾದರೂ ನಾನು ತ್ಯಾಗ ಮಾಡ್ತೇನೆ, ಇಂತಹ ಪ್ರಧಾನಮಂತ್ರಿ ಹುದ್ದೆಯನ್ನಾದರೂ ತ್ಯಾಗ ಮಾಡ್ತೀನಿ, ಆದರೆ ಆ ದಲಿತರಿಗೋಸ್ಕರನೇ ನಾನು ಬದುಕ್ತೇನೆ, ಅವರ ಬದುಕನ್ನು ಕಟ್ಟುವ ಸಲುವಾಗಿ ನಾನು ಎಲ್ಲವನ್ನು ತ್ಯಾಗ ಮಾಡ್ತೀನಿ, ದಲಿತರಿಗೋಸ್ಕರ ನನ್ನ ಜೀವನ ನನ್ನ ಉಸಿರು
ನನ್ನ ಎಲ್ಲ ಜ್ಞಾನವನ್ನು ಎಲ್ಲವನ್ನೂ ಕೂಡ ದಲಿತರಿಗಾಗಿ, ದೀನರಿಗಾಗಿ, ಅಸ್ಪೃಶ್ಯರಿಗಾಗಿ, ಹಿಂದುಳಿದವರಿಗಾಗಿ ನಾನು ಕೊನೆಯ ಉಸಿರವರೆಗೂ ದುಡಿತೀನಿ ಅಂತ ಹೇಳಿರ್ತಕ್ಕಂಥ ಒಬ್ಬ ಪ್ರವಾದಿ. ಈ ಪ್ರವಾದಿ ಈ ಭೂಪಟದಲ್ಲಿದ್ದರೆ ಬಸವಾದಿ ಶರಣರು ಮತ್ತು ಬಸವಣ್ಣನವರು. ಬಂಧುಗಳೇ, ನಮಗೀಗ ಒಂದು ಒಳ್ಳೆಯ ಕಾಲ ಬಂದಿದೆ. 21ನೇ ಶತಮಾನದ ಕೊನೆ ಹಂಚಿನಲ್ಲಿದ್ದೇವೆ ನಾವೆಲ್ಲರೂ ಸಹ. ಈಗಲಾದರೂ ಸತ್ಯವನ್ನು ಅರ್ಥ ಮಾಡಿಕೊಂಡು ಒಂದಷ್ಟು ಜ್ಞಾನವನ್ನು ನಾವು ಗಳಿಸಿಕೊಂಡಿದ್ದೆ ಆದರೆ ನಮಗೆ ಸ್ವರ್ಗ ಪ್ರಾಪ್ತಿಯಾಗುತ್ತೆ. ನಾವು ಇಲ್ಲದಿದ್ದರೆ ನಾವು ಪುನರ್ಜನ್ಮ ತೆಗೆದುಕೊಂಡು ಮತ್ತೆ ಈ ಭೂಮಿಯ ಮೇಲೆ ಬರಬೇಕಾಗುತ್ತೆ. ನಮಗೆ ಮುಕ್ತಿ ಸಿಕ್ಕೋದಿಲ್ಲ. ಹುಟ್ಟು ಸಾವುಗಳಿಂದ ಮುಕ್ತಿ ಪಡೆದುಕೊಳ್ಳಬೇಕೆನ್ನುವಂತಹ ಸಂಕಲ್ಪ ನಮಗಿದ್ದರೆ ಬಸವಾದಿ ಶರಣರನ್ನು, ವಚನಗಳನ್ನು, ಅವರು ಕೊಟ್ಟಿರತಕ್ಕಂಥ ಆದೇಶಗಳನ್ನು ನಾವು ಪಾಲಿಸುವಂತಹ, ಅರ್ಥ ಮಾಡಿಕೊಳ್ಳುವಂತಹ ಕೊನೆ ಚಾನ್ಸ್ ನಮಗೆಲ್ಲರಿಗೂ, ನಮಗೆ ನಿಮಗೆಲ್ಲರಿಗೂ ಇದೊಂದು ಕೊನೆ ಚಾನ್ಸು. ಇದು ಭಗವಂತನೇ ಈ ಬಸವ ಟಿವಿಯನ್ನು, ಅವನ ಕೃಪೆಯಿಂದ ಈ ಬಸವ ಟಿವಿಯನ್ನು ನಮಗೆ ದಯಪಾಲಿಸಿದ್ದಾರೆ ಬಸವಾದಿ ಶರಣರು. ಈ ಬಸವ ಟಿವಿಯ ಮೂಲಕ ನಮಗೊಂದು ಕೊನೆ ಅವಕಾಶ ಕಲ್ಪಿಸಿದ್ದಾರಲ್ಲ, ಸತ್ಯವನ್ನು ಅರ್ಥ ಮಾಡಿಕೊಳ್ಳುವಂತಹ, ಅಸತ್ಯವನ್ನು ದೂರ ಮಾಡುವಂತಹ, ಸತ್ಯವನ್ನು ಅರ್ಥ ಮಾಡಿಕೊಂಡು ಸ್ವರ್ಗದ ಕಡೆ ಹೋಗುವಂತಹ ಒಂದು ಅವಕಾಶವನ್ನು ಈ ವಾಹಿನಿ ಮೂಲಕ, ಈ ಬಸವ ಟಿವಿಯ ಮೂಲಕ ನಮಗೆ ಕರುಣಿಸಿರ್ತಕ್ಕಂಥ ಒಂದು ಅವಕಾಶ ಅಂತ ನಾವು ತಿಳ್ಕೊಂಡು ಪ್ರತಿನಿತ್ಯ ಸತ್ಯ ಅನ್ವೇಷಕರಾಗಿ ಸತ್ಯದ ಜ್ಞಾನಾರ್ಜನೆಯಲ್ಲಿ ನಾವು ತೊಡಗೋಣ ಹಾಗೆ ಅಂತ ಹೇಳ್ತಾ ಇಂದಿನ ಸಂಚಿಕೆಗೆ ವಿರಾಮವನ್ನು ಕೊಡೋಣ. ಶರಣು ಶರಣಾರ್ಥಿ. Thank you.